ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ 216ನೇ ಫ್ಲವರ್ ಶೋ ನಡೀತಾ ಇದೆ. ಈ ಒಂದು ಫ್ಲವರ್ ಶೋ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪ್ರಮುಖವಾಗಿರ್ತಕ್ಕಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಮುಖವಾಗಿ ಥೀಮ್ ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತೋರಿಸ್ತಕ್ಕಂಥ ಪ್ರಯತ್ನ ಈ ಒಂದು ಫ್ಲವರ್ ಶೋ ನಲ್ಲಿ ಮಾಡಿದೆ. ಯಾವ ರೀತಿ ಈ ಒಂದು ಫ್ಲವರ್ ಶೋ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತೋರಿಸಿದಾರಂತಕ್ಕಂಥದ್ದು ಮತ್ತೆ ಏನೆಲ್ಲ ವಿಶೇಷತೆ ಸಹ ಈ ಒಂದು ಲಾಲ್ಬಾಗ್ನ ಫ್ಲವರ್ ಶೋ ನಲ್ಲಿ ಇದೆ ಅಂತಕ್ಕಂಥ ನೋಡ್ಕೊಂಬರೋಣ ಬನ್ನಿ. ಈ ಬಾರಿ ಥೀಮ್ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು ಈ ದೇಶ, ಅವರ ಹೋರಾಟಗಳು ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದವು. ಅವರು ಹುಟ್ಟು ಬದುಕು, ಅವರ ಹೋರಾಟ, ಅವರ ಕೊಡುಗೆಗಳು, ಅವರು ಯಾಕೆ ಬೌದ್ಧ ಮತವನ್ನು ಕೊನೆಯಲ್ಲಿ ಸ್ವೀಕಾರ ಮಾಡಿದರು, ಸಂವಿಧಾನ ರಚನಾ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದರು, ಮತ್ತು ಅವರು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣ, ಜೊ ಫೂಲೋ ಸೇ ಪೌದೋ ಕೆ ಮಾಧ್ಯಮ ಸೇ ಯಹಾ ಡಿಸ್ಪ್ಲೇ ಕಿಯಾ ಹೈ, ಯೇ ಜೊ ಮೆಸೇಜ್ ಹೈ ಬಾಬಾ ಸಾಹಬ್ ಕಾ ಲೈಫ್ ಸ್ಟೋರಿ ಕಾ, ಅಭಿ ತಕ್ ಬಾಬಾ ಸಾಹಬ್ ಕೆ ಚಿತ್ರ ಕಾ ಪ್ರದರ್ಶನ ಹೋತಾ ಥಾ, ಬಟ್ ದಿಸ್ ಈಸ್ ದ ನೋವೆಲ್ಟಿ ಐ ಥಿಂಕ್, ದಿಸ್ ಈಸ್ ದ ಫಸ್ಟ್ ಟೈಮ್ ಹಿ ಹ್ಯಾಸ್ ಡನ್ ಇನ್ ದ ಕರ್ನಾಟಕ ಬೆಂಗಳೂರು ಇನ್ ಲಾಲ್ಬಾಗ್, ಬಾಬಾ ಸಾಹೇಬ್ ಕಾ ಸಂಪೂರ್ಣ ಸ್ಟೋರಿ ಫುಲೋ ಮೇ ಆರ್ ಪೌದೋ ಮೇ ಲಿಖಾ ಹುವಾ. ಇದೊಂದು ವಿಶೇಷ ಸಂದರ್ಭ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಮೊಮ್ಮಗ ಆದಂಥ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಈ ಒಂದು ಪ್ರದರ್ಶನಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು, ಇದೆಲ್ಲವನ್ನು ವೀಕ್ಷಣೆ ಮಾಡಿ ಇದೀಗ ತಾನೇ ಅವರ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ. ಇದು ನಿಜಕ್ಕೂ ಕೂಡ ಲಾಲ್ಬಾಗ್ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಅವಿಸ್ಮರಣೀಯ ಕ್ಷಣ ಅಂಥೇಳಿ ನಾವು ಭಾಳ ಅತ್ಯಂತ ಭಾವುಕವಾಗಿ ನೆನ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ವೀಕ್ಷಕರೇ, ನಾನೀಗ ಲಾಲ್ಬಾಗ್ನ ಪ್ರಮುಖ ಕೇಂದ್ರ ಆಗಿರ್ತಕ್ಕಂಥ ಗಾಜಿನ ಮನೆ ಬಳಿ ಇದ್ದೀನಿ. ಈಗ ಈ ಒಂದು ಗಾಜಿನ ಮನೆಯಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ದೃಶ್ಯಗಳು ಸಹ ಇಷ್ಟರ ಮಟ್ಟದಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನ ಚರಿತ್ರೆ ನೋಡ್ತಕ್ಕಂಥ ಹಂಬಲ ಮತ್ತು ಫಲಪುಷ್ಪ ಪ್ರದರ್ಶನ ಹೇಗಿದೆ ಅಂತಕ್ಕಂಥ ನೋಡ್ತಕ್ಕಂಥ ಹಂಬಲದಿಂದ ಏನು ಜನಗಳು ಸಹ ಬಂದಿದ್ದಾರೆ. ಈ ಒಂದು ಗಾಜಿನ ಮನೆ ಒಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಪಾರ್ಲಿಮೆಂಟ್ ಈ ಒಂದು ಫಲಪುಷ್ಪ ಪ್ರದರ್ಶನ ಪ್ರಮುಖವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಏನು ಪಾರ್ಲಿಮೆಂಟ್ ನಂತರ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರು ಯಾವ ರೀತಿ ಬೆಳೆದು ಬಂದರು ಅಂತಕ್ಕಂಥ ಒಂದಷ್ಟು ಸಾಕ್ಷ್ಯಚಿತ್ರಗಳ ಮೂಲಕ ಅವರ ಜೀವನವನ್ನು ತೋರಿಸ್ತಕ್ಕಂಥ ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ. ಮತ್ತು ಏನು ಪುಷ್ಪಗಳು ಏನು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಪುಷ್ಪಗಳಿಂದ ಈ ಒಂದು ಅಲಂಕಾರ ಸಹ ಮಾಡಿದ್ದಾರೆ. ಮತ್ತು ಈ ಅಲಂಕಾರದಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಅವ್ರ ಜೀವನ ಚರಿತ್ರೆ ಯಾವ ರೀತಿ ಇದೆ ಮತ್ತು ಅವರ ಏನು ಸಾಕ್ಷ್ಯಚಿತ್ರವನ್ನು ಯಾವ ರೀತಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಮತ್ತು ಒಳಗಡೆ ಯಾವ ರೀತಿಯಾದಂಥ ಏನು ವಿಶೇಷತೆಗಳಿದೆ ಮತ್ತು ಯಾವ ರೀತಿ ಅಲಂಕಾರವನ್ನು ತುಂಬ ಸೂಕ್ಷ್ಮವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ತೋರಿಸಿದ್ದಾರೆ ಅಂತಕ್ಕಂಥದ್ದು ಏನೇನಿದೆ ಒಳಗಡೆ ಹೋಗಿ ನೋಡೋಣ ಬನ್ನಿ. ನಾನು ಆ್ಯಕ್ಚುಲಿ ಹಿಸ್ಟ್ರಿ ಸ್ಟೂಡೆಂಟು, ಬಟ್ ನಾನು ಓದಬೇಕಾದ್ರೆ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ.
ಏನೇನು ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಎಲ್ಲ ಅವರೇ ಜಾರಿಗೆ ತಂದಿರೋದಲ್ವ, ಓ ಅವ್ರ ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡ್ತಿದ್ದಾರೆ ಅಂದರೆ ನೋಡೋಕ್ಕಿನ್ನು ಚೆನ್ನಾಗಿದೆ. ಆಮೇಲೆ ಫ್ಲವರ್ಸ್ ಅಂದ್ರೇ ಎಲ್ಲರಿಗೂ ಇಷ್ಟ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ, ಯಾಕೆಂದ್ರೆ ಈ ಸತಿಯ ಥೀಮ್ ಬಂದು ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ, ಅವರ ಇಡೀ ಜೀವನದ ಚರಿತ್ರೆ ಇಲ್ಲಿ ಬಂದರೆ ನೋಡ್ಬೋದು. ಅವರು ಹುಟ್ಟಿದ ಸ್ಥಳದಿಂದ ಹಿಡಿದು ಕೊನೆಗೆ ಅವರು ಐಕ್ಯವಾದಂಥ ಸ್ಥಳ, ಅದ್ರದ್ದು ಕೂಡ ಒಂದು ರೆಪ್ಲಿಕಾ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ತುಂಬ ಎಜುಕೇಟಿವ್ ಆಗಿದೆ. ಪ್ರತಿಯೊಬ್ಬರೂ ಬಂದು ಈ ಫ್ಲವರ್ ಶೋನ ನೋಡಬೇಕು, ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಬನ್ನಿ, ಯಾಕೆಂದರೆ ಮಕ್ಕಳು ಕಲಿಯುವಂಥದ್ದು ಭಾಳಷ್ಟಿದೆ. ನೇಚರ್ ಬಗ್ಗೆ ಇರ್ಬೋದು, ಗಿಡಗಳ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸಂವಿಧಾನದ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ತಿಳ್ಕೊಬೋದು. ವೆರಿ ಎಜುಕೇಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋದಕ್ಕೆ ನಾವು ಉತ್ತೇಜನ ಕೊಡಬೇಕು. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಮನವಿ, ಖಂಡಿತವಾಗ್ಲೂ ಬಂದು ಈ ಫ್ಲವರ್ ಶೋ ನೋಡಿ. ಬಹಳ ಸುಂದರವಾಗಿ ಇವರು ಅರೇಂಜ್ಮೆಂಟ್ಸನ್ನು ಮಾಡಿದ್ದಾರೆ. ನಾವು ಪ್ರತಿ ವರ್ಷ ತಪ್ಪದೇ ಈ ಫ್ಲವರ್ ಶೋ ನೋಡ್ಲಿಕ್ಕೆ ಬರ್ತೀವಿ. ಒಂದು ಅದ್ಭುತವಾದ ಕಾನ್ಸೆಪ್ಟನ್ನ ಯೂಸ್ ಮಾಡಿದ್ದಾರೆ ಈ ಸಲ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಥೀಮ್ನ ತೊಗೊಂಡಿದ್ದಾರೆ, ಪಾರ್ಲಿಮೆಂಟ್ ಇದೆ, ಬುದ್ಧ ಬಗ್ಗೆ ಮಾಡಿದ್ದಾರೆ. ನಮ್ಮ ಪುಟ್ಟ ಪುಟಾಣಿಗಳಿಗೆ ಒಂದು ಒಳ್ಳೆ ಮೆಸೇಜಸ್ ಕೂಡ ಹೋಗ್ತಾ ಇದೆ. ಬ್ಯಾಂಗ್ಳೂರಿಯನ್ಸ್ಗೆ ವೀಕೆಂಡ್ನಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ, ಎಲ್ಲರೂ ಬಂದು ಭಾಗವಹಿಸಿ. ಅರೇಂಜ್ಮೆಂಟ್ಸ್ ಇಸ್ ವೆರಿ ಫ್ಯಾಂಟಾಸ್ಟಿಕ್. ಫ್ಲವರ್ಸ್ ಎಲ್ಲ ಬಹಳ ಕಲರ್ಫುಲ್ಲಾಗಿ ಫ್ರೆಶ್ ಆಗಿದೆ. ಸೊ ಎಲ್ಲರೂ ಬರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಈ ವರ್ಷ ತೊಗೊಂಡಿರೋ ಥೀಮ್, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲರೂ ವಿದ್ಯಾರ್ಥಿಗಳು ಬಂದು ನೋಡಬೇಕು, ಅವರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಅಂಬೇಡ್ಕರ್ ಅವ್ರದ್ದು ಫುಲ್ ಹಿಸ್ಟ್ರಿನೇ ಇದೆ ಇಲ್ಲಿ. ಸೊ ಎಲ್ಲರೂ ಒಂದ್ಸತಿ ಟೈಮ್ ಕೊಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಬಾರಿಯ ಲಾಲ್ಬಾಗ್ ಫ್ಲವರ್ ಶೋನಲ್ಲಿರ್ತಕ್ಕಂಥ ವಿಶೇಷತೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಸಾರ್ಥಕತೆ ಮತ್ತು ಅವರ ಏನೇನು ಸಾಧನೆಗಳು ಮಾಡಿದರು ಮತ್ತು ಅವರು ಜೀವನವನ್ನು ಯಾವ ರೀತಿ ದುಡಿದರು, ಏನೆಲ್ಲ ಕಷ್ಟಪಟ್ಟು ಮತ್ತು ಸಂವಿಧಾನ ರಚನೆ ಮಾಡೋದಕ್ಕೆ ಏನೆಲ್ಲ ಕಷ್ಟಪಟ್ಟರು ಅಂತಕ್ಕಂಥ ಒಂದಷ್ಟು ಜೀವನವನ್ನು ಏನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಮತ್ತು ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜೀವನವನ್ನು ಎಷ್ಟೋ ಜನ ಯುವಕರು ತಮ್ಮ ಏನು ಅವರನ್ನು ಏನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದಿಷ್ಟು ಈ ಬಾರಿಯ ಲಾಲ್ಬಾಗ್ನಲ್ಲಿ ಇರ್ತಕ್ಕಂಥ ವಿಶೇಷತೆ. ಮತ್ತು ಈ ಬಾರಿ ಏನೆಲ್ಲ ವಿಶೇಷತೆ ಇರ್ತಕ್ಕಂಥ ಪ್ರತಿಯೊಂದನ್ನು ಸಹ ನಾವು ಇಷ್ಟೊತ್ತು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ. ಕ್ಯಾಮ್ರಾ ಪರ್ಸನ್ ತೇಜಸ್ ಜೊತೆ ದರ್ಶನ್ ಎನ್ ಸ್ಪೀಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.